ಇಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ. ಕೆಎಸ್ಯು ಡಿಸ್ಟೆನ್ಸ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನೊಂದು ಇನ್ಫಾರ್ಮೇಶನ್ ಕೊಡಲಿಕ್ಕೆ ಮಾಡ್ತಾ ಇದ್ದೇನೆ ಅಂದರೆ, ಸೊ ಸುಮಾರು ವಿದ್ಯಾರ್ಥಿಗಳು ರ್ಯಾಂಕ್ ಲಿಸ್ಟ್ ಬಗ್ಗೆ ಕೇಳ್ತಾ ಇದ್ರು. ಸರ್, ಯಾವಾಗ ಬರುತ್ತೆ ರ್ಯಾಂಕ್ ಲಿಸ್ಟ್, ನಾವು ಹೇಗೆ ತಿಳ್ಕೊಳ್ಳೋದು ರ್ಯಾಂಕ್ ಲಿಸ್ಟ್ ಅಲ್ಲಿ ಒಂದು ನಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಅಂತ. ಸೊ ನಿಮಗೆ ಒಂದು ಇಲ್ಲಿ ರ್ಯಾಂಕ್ ಲಿಸ್ಟ್ ನ ಪ್ರಿಪೇರ್ ಮಾಡಿ ಬಿಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಸೊ ಇದರಲ್ಲಿ ಪ್ರಕಟಣೆ ಮಾಡಿರೋದ್ರಲ್ಲಿ ಹಿಂದಿನ ಒಂದು ಟಾಪಿಕ್ ಏನ್ ನಮ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಸೇಮ್ ಟಾಪಿಕ್ ಇದಿರುತ್ತೆ. ಸೊ ನಿಮ್ಗೆ ಇಂಪಾರ್ಟೆಂಟ್ ಆಗಿರುವಂತದ್ದು ಒಂದು ಮಾಹಿತಿ ನಿಮ್ಗೆ ಇಲ್ಲಿ ಕೊಡ್ತೇನೆ. ಸೊ ಇಲ್ಲಿ ನೀವು ನೋಡ್ಬೋದು, ರ್ಯಾಂಕ್ ಲಿಸ್ಟ್ ತಾತ್ಕಾಲಿಕವಾಗಿ ಸಿದ್ಧಪಡಿಸಿ ವಿಶ್ವವಿದ್ಯಾಲಯದ ಅಧಿಕೃತ ಅಂತರ್ಜಾಲದಲ್ಲಿ ಅಂದ್ರೆ www.ksoumysore.ac.in ಪ್ರಕಟಿಸಲಾಗಿದೆ. ಸದರಿ ಶ್ರೇಣಿ ಪಟ್ಟಿಯಲ್ಲಿ ರ್ಯಾಂಕ್ ಲಿಸ್ಟ್ ಯಾವುದೇ ತರಹದ ಆಕ್ಷೇಪಣೆಗಳು ಇದ್ದಲ್ಲಿ ವಿದ್ಯಾರ್ಥಿಗಳು ದಿನಾಂಕ 19/2/24 ಸೋಮವಾರ ಸಂಜೆ 11:59 ಒಳಗೆ ಕುಲಸಚಿವರು ಪರೀಕ್ಷಾ ಅಂಗರವರಿಗೆ ಇಮೇಲ್ re.ksoexam@ka.gov.in ಕಚೇರಿಗೆ ಸಲ್ಲಿಸುವಂತೆ ಸೂಚಿಸಲಾಗಿದೆ. ನಂತರ ಬರುವ ಆಕ್ಷೇಪಣೆಗಳಿಗೆ ಪರಿಗಣಿಸಲಾಗುವುದಿಲ್ಲ. ಏನ್ ಹೇಳ್ತಾ ಇದಾರೆ ಅಂದ್ರೆ, ಈಗ ಸಪೋಸ್ ವಿದ್ಯಾರ್ಥಿಗಳು ಏನಾಗಿರುತ್ತೆ ಅಂದ್ರೆ, ನಮ್ಗೆ ರ್ಯಾಂಕ್ ಲಿಸ್ಟ್ ಅಲ್ಲಿ ಒಂದು ಹೆಸರು ಬರಬೇಕಾಗಿತ್ತು, ನಾವು ಅದಕ್ಕೆ ಅರ್ಹರಿದ್ದೀವಿ, ಈ ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಇಲ್ಲ ಅನ್ನೋ ಒಂದು ಏನ್ ಕನ್ಫ್ಯೂಷನ್ಸ್ ಇರುತ್ತಲ್ಲ ಸ್ಟೂಡೆಂಟ್ಸ್ಗೆ. ಸೊ ಅವರು 19/2/2024 ಸೋಮವಾರ ಅಂದ್ರೆ ನಾಳೆ, ನೀವು ನಾಳೆ 10 ರಾತ್ರಿ 11:59 ಅಂದ್ರೆ 12 ಒಳಗಡೆ, ಸೋಮವಾರ 12 ಒಳಗಡೆ ರಾತ್ರಿ 11:59 ಒಳಗಡೆ ನೀವು ಇಮೇಲ್ ಪರಿಶಾಂಗಕರವರಿಗೆ ಇಮೇಲ್ ಮಾಡಿದ್ರೆ ಅದನ್ನ ಅವರು ನೋಡಿ ಚೆಕ್ ಮಾಡಿ ನಿಮ್ಮ ಹೆಸರೇನಾದ್ರೂ ಆ ಇದ್ರಲ್ಲಿ ಬರಬೇಕು ಅಂತ ಇದ್ರೆ ಅವರು ಆ್ಯಡ್ ಮಾಡಿ ಮತ್ತೆ ಒಂದು ಫೈನಲ್ ಆಗಿ ಈ ಒಂದು ರ್ಯಾಂಕ್ ಲಿಸ್ಟ್ ನ ಬಿಡುಗಡೆ ಮಾಡ್ತಾರೆ. ಸೊ ಯಾರಾದರೂ ವಿದ್ಯಾರ್ಥಿಗಳು ಈ ತರ ಒಂದು ಇದ್ರಲ್ಲಿ ಇದ್ರೆ, ರ್ಯಾಂಕ್ ಲಿಸ್ಟ್ ಅಲ್ಲಿ ಬರಬೇಕು ನನ್ನ ಹೆಸರು ಅಂತ ಇದ್ರೆ, ಸೊ ನೀವು ಈ ಒಂದು ವರ್ಕ್ ನ ಮಾಡಬೇಕಾಗುತ್ತೆ. ಮತ್ತೆ ರ್ಯಾಂಕ್ ಲಿಸ್ಟ್ ಸುಮಾರು 54 ಇದೆ. ಸೊ ಎಲ್ಲ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದ ನಿಮ್ಗೆ ಏನ್ ಮಾಡ್ತೇನೆ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಈ ಒಂದು ಲೆಟರ್ ಫಾರ್ಮೆಟ್ ನ, ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ರ್ಯಾಂಕ್ ಲಿಸ್ಟ್ ಇದೆಯಾ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಮತ್ತೊಂದು ಮಾಹಿತಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.